फ्रेंड्स नावीगा श्रृंगेरिया शारदा टेंपल के होगुवंता पार्किंग रोडल्लि इदीवि इदे रोडल्लि नीवु होद्रे श्रृंगेरी शारदा टेंपल पक्कदल्लि पार्क माड्लिक्के निमगे अवकाश सिगुत्ते ईग नोडि इल्लि तुंबा बेळगेयिंद विपरीतवागि मळे इत्तु ईग स्वल्प कडिमे आगिदे इदु नम्म तुंगा नदी हेगे उक्कि हरिता इदे नोडि मा विपरीत इन जास्ति मा बंद मेलगडे बंदते कड़े ये रीतिया वाहन होली फुल कंप्लीट ब्लॉक आगते सो आ टेमलू श्रृंगेरी मठ के प्रवेश निर्बंध अलग ये रीति नम हो भक्त बरक सो नो हेग उ हरता है अंत गाड़ी पार्क विपरीत मा अगर फुल ब्लॉक आगते ये रीति वाहन प्रवेश सो हे तुम नोड़ी आज जन बता मा इोद्रे सुमार आलमोस्ट अर्ध रोड तनक बंद मा स्वल कड़म आगद मत इटे शारदा देवस्थान के हम पार्क पार्किंग जगह मा जोर बंद कंप्लीट ब्लॉक होते तुम गाड़ी निल्सक सो अली ना बंद मेन रोडल ब्लॉक आव ये गाड़ी प्रवेश सो आड़े वो सेतु कल अली हम ना अली स्वल्प तुंगा नदी वाले व्यू का सेतुवे मेले तुम्हारे तुम्बे हरिता है तुंगा नदी अली का नोड़ी अब शारदा देवस्थान मुख्य द्वार सो नावीग नेर शारदा देवस्थान वे होना मुख्य द्वार सो नावीग मेन द्वारी शारदा देवस्थान होे मुख्य द्वार फाइनली ना वो बंदी फ्रेंड्स मा लाइट बरता है सो इत नम
ಶೃಂಗೇರಿ ಶಾರದಾ ದೇವಸ್ಥಾನದ ಹೊರಾಂಗಣ. ಸೊ ಬ್ಯಾಕಲ್ಲಿ ನೋಡೋದಾದರೆ ಸೇಮ್ ನಾವು ಬಂದಂಥ ದ್ವಾರ ವಾಪಸ್ ನಿನಗೆ ಕಾಣುತ್ತೆ. ಅಕ್ಷರಾಭ್ಯಾಸ ಮಂಟಪ ಅದು. ಇದು ಶಾರದಾಂಬ ಸನ್ನಿಧಿ. ಅದು ವಿದ್ಯಾಶಂಕರ ದೇವಸ್ಥಾನ. ಪರವಾಗಿಲ್ಲ, ಈ ಮಳೆಯಲ್ಲೂ ತುಂಬ ಜನ ಟೂರಿಸ್ಟ್ ಇದ್ದಾರೆ. ಫ್ರೆಂಡ್ಸ್, ನಿಮಗೊಂದು ತೋರಿಸ್ಬೇಕು ನಾನೀಗ. ಅವಾಗ ನೋಡಿದಂಥ ತುಂಗಾ ನದಿ ನೋಡಿ, ನಿಮಗೆ ಮತ್ತೆ ಈಗ ಬ್ಯಾಕಲ್ಲಿ ಇಲ್ಲೇ ಬಂದ್ಬಿಡುತ್ತೆ ಈಗ. ಸೊ ತುಂಗಾ ನದಿ ನೋಡಿ ಫ್ರೆಂಡ್ಸ್, ಫುಲ್ಲು ನೀರು ತುಂಬಿದೆ. ವಿದ್ಯಾಶಂಕರ ದೇವಸ್ಥಾನ, ಅಲ್ಲಿಂದ ಒಳಗಡೆ ನಡ್ಕೊಂಡು ಹೋಗ್ಬೋದು. ಬೇಸಿಗೆ ಅದಕ್ಕೆ ಇದಕ್ಕೆ ಒಳಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಇಳ್ಕೊಂಡು ಹೋಗ್ಬೇಕು. ಈಗ ಬಿಡ್ತಾರೋ ಇಲ್ವೋ ಸಲ ನೋಡೋಣ. ಇಲ್ಲ, ಅಲೋ ಇಲ್ಲ. ಇಲ್ಲಿ ಕೈಕಾಲು ತೊಳಿಲಿಕ್ಕೆ ಇಲ್ಲಿಗೆ ಹೋಗಬೇಕು. ಬೇಸಿಗೆಗಾಲದಲ್ಲಿ ಫುಲ್ ನೀರು ತುಂಬಿಟ್ಟಿದೆ. ಸೊ ಅಲೋ ಇಲ್ಲ, ಅದು ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ. ಸೊ ಅಲ್ಲಿಗೆ ಒಂದು ರೌಂಡ್ ಹೋಗೋಣ. ಎಸ್, ಇಲ್ಲಿಂದ ವ್ಯೂ ನೋಡಿ ಫ್ರೆಂಡ್ಸ್, ಸೂಪರಾಗಿ ಕಾಣ್ತಾ ಇದೆ. ಫುಲ್ ತುಂಬ ಹೋಗಿದೆ ಹಾಗೆ. ಸೊ ಜೋರಾಗಿ ಮಳೆ ಬಂದರೆ ಇದೆಲ್ಲ ಮೇಲ್ ತನಕ ನೀರು ಬಂದ್ಬಿಡುತ್ತೆ, ಒಳಗಡೆ ನುಗ್ಗಿಬಿಡುತ್ತೆ ಗೇಟಿಂದ. ಇದು ನಮ್ಮ ಅದೇ ವಿದ್ಯಾಶಂಕರ ದೇವಸ್ಥಾನದ ಬ್ಯಾಕ್ ಸೈಡು. ಇದು ತುಂಬ ಹಳೆ, ಒಂದು 700 ವರ್ಷ ಹಿಂದಿಂದು ಟೆಂಪಲ್ ಇದು. ಸೊ ಒಳ್ಳೆ ಅದ್ಭುತವಾದ ಕೆತ್ತನೆಗಳಿದೆ. ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ತೀನಿ ಫ್ರೆಂಡ್ಸ್ ನಾವು. ಸೊ ಇದು ಇನ್ನೊಂದು ಬಾಗಿಲು ಶಾರದಾ ದೇವಸ್ಥಾನದ್ದು. ಸೊ ಈಗ ನಾವು ಶಾರದಾ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನೀಗ ಶಾರದಾ ಟೆಂಪಲ್ ಒಳಗಡೆ ಹೋಗ್ಬರ್ತೀನಿ. ಸೊ ನಾನು ದರ್ಶನ ಮಾಡಿ ಬಂದೆ. ಚಿನ್ನದ ರಥ ಫ್ರೆಂಡ್ಸ್, ಒಳಗೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಶಾರದಾಂಬೆ ದರ್ಶನ ಮಾಡಿ ಬಂದೆ. ಮಳೆ ಮತ್ತೆ ಸ್ಟಾರ್ಟ್ ಆಗಿದೆ. ಇದೇ ಥರ ಇನ್ನೂ ಜೋರಾಗಿ ಮಳೆ ಬಂದರೆ ಕಂಪ್ಲೀಟಾಗಿ ಇವೆಲ್ಲ ನೀರು ಬಂದ್ಬಿಡುತ್ತೆ ಇಲ್ಲಿ ಮೇಲುಗಡೆ, ಇಲ್ಲಿ ತನಕ ಬರುತ್ತೆ. Thank you.
ದಾರಿ ಫ್ರೆಂಡ್ಸ್. ಹಾಗೆ ಇದು ಊಟದ ದಾರಿ ಕೂಡ, ಈ ಕಡೆ ಸೈಡ್ ಹೋದರೆ ಊಟದ ಹಾಲು. ನಾವು ಬಂದು ಅಲ್ಲಿ ದರ್ಶನ ಮುಗಿಸಿ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಅಲ್ಲಿಂದ ಅದೇ ಸೇಮ್ ದಾರಿಯಲ್ಲಿ ಆ ಕಡೆ ಹೋಗಿ ಮತ್ತೆ ಈ ಕಡೆಯಿಂದ ಬರಬೇಕು. ಸೊ ಈ ಕಡೆ ಇದು ಊಟದ ಹಾಲು, ಇದು ಎಕ್ಸಿಟ್ ಹೊರಗಡೆ ಹೋಗೋದು. ಓಕೆ ಫ್ರೆಂಡ್ಸ್, ಇದು ಲೈಟಾಗಿ ನಮ್ಮ ಬ್ರೀಫಾಗಿ ಶೃಂಗೇರಿ ದೇವಸ್ಥಾನ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ. ಇನ್ನೂ ವಿಪರೀತವಾಗಿ ಮಳೆ ಬಂದರೆ ಇಲ್ಲೆಲ್ಲ ತುಂಬೋಗ್ಬಿಡುತ್ತೆ ನೀರು, ಮೇಲೆಲ್ಲ ಹೋಗೋಕ್ಕೆ ಆಗಲ್ಲ ಅಷ್ಟು ತುಂಬೋಗ್ಬಿಡುತ್ತೆ ನೀರು. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.